ಪೆಟ್ರೋಲ್ಗೆ ಸಿಮೆಂಟ್ ಮಿಕ್ಸ್ ಮಾಡಿದ್ರೆ ಹೊಗೆ ಬರಲ್ವಾ? ತಮ್ಮಯ್ಯ, ಗಾಡಿ ಹಿಂದೆ ಬರೋನ್ಗೆ ಹೊಗೆ ಗೊತ್ತಾಯ್ತದೆ, ಗಾಡಿ ಓಡಿಸೋನ್ಗೆ ಹೆಂಗ್ ಗೊತ್ತಾಯ್ತದೆ? ಇಷ್ಟು ವರ್ಷಗಳು ನಾವು ಪಟ್ಟಿರೋ ಕಷ್ಟಗಳು, ನೋವುಗಳು, ನಮ್ಮ ಆರ್ ಸಿ ಬಿ ಸೋತಾಗ ನಾವು ಪಟ್ಟಿರೋ ಕಷ್ಟಗಳಿದೆಯಲ್ಲ, ಇಡೀ ಇಂಡಿಯಾ ಅನುಭವಿಸ್ತದೆ ಇವತ್ತದು. ಆ ನೋವು ಇವತ್ತು ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಪ್ರತಿ ವರ್ಷನೂ ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತ ಎಷ್ಟು ಇದು ಮಾಡಿದ್ರೂ ಕೊನೆಗೆ ನಾವು ಕಪ್ ಗೆಲ್ಲಕ್ಕಾಗಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ದೀಪಾವಳಿಗೆ ಪಟಾಕಿ ಹೊಡೆದಿರೋನು, ನಮ್ಮ ಇಂಡಿಯಾ ಗೆದ್ದಾಗ ಪಟಾಕಿ ಹೊಡಿಬೋದು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಏನು ಮಾಡೋದಕ್ಕಾಗೋದಿಲ್ಲ, ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಎನಿವೇ ಚೆನ್ನಾಗಿ ಆಡಿದ್ರು, ಸೊ ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಅಲ್ಲಿ ಅವ್ರ ಪ್ರೆಷರ್ ಹಾಗೆ ಗೊತ್ತಿರುತ್ತೆ, ಅಷ್ಟು ಜನ ಕ್ರೌಡ್ ಮಧ್ಯೆ ಇಷ್ಟು ಜನ ಡ್ರೀಮ್ಸ್ನ ಅವರು ಏನಂತಾರೆ ಈಡೇರಿಸೋದಿದೆಯಲ್ಲ, ಸೊ ಅದಕ್ಕೆ ತುಂಬ ಪ್ರೆಷರ್ ಇರುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಬಟ್ ಆದ್ರೂ ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟಂಗೆ, ಆಸ್ಟ್ರೇಲಿಯಾದವ್ರ ಕೈ ಕಪ್ ಕೊಟ್ಟಂಗೆ, ಸೊ ಕಾಲ್ ಕೆಳಗಡೆ ಹಾಕೊಂಡ ಕಪ್ನ ಇಷ್ಟ ಬಂದಂಗೆ ಯೂಸ್ ಮಾಡ್ಕೊತವ್ರೆ. ಓಹೋಹೋಹೋ, ಇಲ್ಲಿ ನೋಡಿ, ಹಿಂಗೆ ಅಣ್ಣ ಪೆಟ್ರೋಲು ಡೀಸೆಲ್ ಬದಲು ಸಿಮೆಂಟ್ ಮಿಕ್ಸ್ ಮಾಡಿರಬೇಕು, ಇಲ್ಲ ಇಂಜಿನ್ ಬೋರಿಗೆ ಬಂದಿರಬೇಕು. ಏನು ಹೊಗೆ ಗುರು! ಸೊ ಮೂವಿಲಿ ನೋಡಿದ್ದು ಡಕೋಟಾ ಎಕ್ಸ್ಪ್ರೆಸ್ ಮೂವಿಲಿ ಹೊಗೆ ಬರ್ತಾ ಇರುತ್ತಲ್ಲ ಆ ಥರ. ಏನು ಲುಕ್ಕು ಗುರು! ಪಾಪ ಹಿಂದೆಗಡೆ ಇರೋನ್ಗಂತೂ, ಆ ಬಸ್ಸಲ್ಲಿ ಇರೋರ್ಗಂತೂ ಹೊಗೆ ಫುಲ್ಲು ತುಂಬ್ಕೊಂಬಿಟ್ಟಿರುತ್ತೆ. ನಿಮ್ಗೆ ಕಾಣಿಸ್ತಾ ಇದೆಯಾ ಆಗ್ಲಡೆ ಹಿಂದೆಗಡೆ ಇರೋನು ಆಗಲೇ ಗ್ಲಾಸ್ ಹಾಕೊತಾ ಇದ್ದಾರೆ, ಅಷ್ಟು ಹೊಗೆ ಬರ್ತಾ ಇದೆ. ಫುಲ್ಲು ಪೊಲ್ಯೂಷನ್, ಏನಾಗಿದೆಯೋ ಗೊತ್ತಿಲ್ಲ ಕಾರ್ಗೆ ಇಷ್ಟು ಹೊಗೆ. ಏನು ಮಾಡೋದಕ್ಕಾಗೋದಿಲ್ಲ, ಇದೇ ಆಸ್ಟ್ರೇಲಿಯಾದವ್ರನ್ನ ಟಿ ಟ್ವೆಂಟಿ ಸೀರೀಸಲ್ಲಿ ಎಗ್ಗ ಮಗ ಕುಂಬ್ ಕಳಿಸೋಣ. ಸೊ ಸಪೋರ್ಟ್ ಮಾಡಿ, ಸೊ ತಲೆ ಕೆಡ್ಸ್ಕೊಳೋದು ಬೇಡ. ಸೊ ಆಗೋದಿಲ್ಲ ಒಳ್ಳೆಯದಕ್ಕೆ, ಸೊ ಬೇಜಾರು ಇದ್ದೇ ಇರುತ್ತೆ, ಅದೆಲ್ಲ ಮರೆತು ಸಪೋರ್ಟ್ ಮಾಡಿ ಇಂಡಿಯಾನ ಗೆಲ್ಸೋಣ ಅಂತ ಹೇಳ್ತಾ ಸೊ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಹೊಗೆ ನಿಲ್ಲೋದಿಲ್ಲ, ಹಾಗೆ ನನ್ನ ವ್ಲಾಗ್ ಕೂಡ ನಿಲ್ಲೋದಿಲ್ಲ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನ